ಹಲೋ ಫ್ರೆಂಡ್ಸ್, ನಾನು ಚರಣ್ ಹೆಚ್ ಯು. ಈ ಒಂದು ವಿಡಿಯೋದಲ್ಲಿ ನಾನು ಗೂಗಲ್ನ ಹೊಸ ಮಾಡೆಲ್ ಆದಂತಹ 1.5 ಫ್ಲ್ಯಾಶ್ ಏನಿದೆ, ಜೆಮಿನಿ ಮಾಡೆಲ್ನ ಯೂಸ್ ಮಾಡಿಕೊಂಡು ಸಿ ಎಸ್ ಪಿ ಡೇಟಾದಿಂದ ಕ್ವಶನ್ ಆನ್ಸರಿಂಗ್ನ ಹೇಗೆ ಮಾಡೋದು ಅಂತ ಹೇಳ್ತಾ ಇದ್ದೀನಿ. ಓಕೆ, ಸೊ ಇದೇನಂದರೆ ಕ್ವಶನ್ ಆನ್ಸರ್ ಓವರ್ ಆ ಸಿ ಎಸ್ ಪಿ ಫೈಲ್. ಸೊ ನಾನು ಈ ರೀತಿಯಾದಂಥ ಟಾಸ್ಕ್ಗಳನ್ನ ಹಿಂದಿನ ವಿಡಿಯೋಸ್ನಲ್ಲೂ ಮಾಡಿದ್ದೀನಿ, ಬಟ್ ಇಲ್ಲಿ ಮಾಡ್ತಿರೋ ಅಪ್ರೋಚ್ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ. ಸೊ ಹಾಗೆಯೇ ರಿಸಲ್ಟ್ಸ್ ಕೂಡ ತುಂಬ ಚೆನ್ನಾಗಿದೆ ಕಂಪೇರ್ ಟು ಅವಾಗ ಪ್ರೀವಿಯಸ್ ಮೆಥಡಲ್ಲಿ ಟ್ರೈ ಮಾಡಿದ್ದಕ್ಕಿಂತ ಇದರಲ್ಲಿ ಹೆಚ್ಚಿನ ರಿಸಲ್ಟ್ ಏನಿದೆ, ರಿಸಲ್ಟ್ ಪರ್ಫಾರ್ಮೆನ್ಸ್ ಇದರಲ್ಲಿ ಜಾಸ್ತಿ ಇದೆ. ಓಕೆ, ಸೊ ಇದರಲ್ಲಿ ನಾನು ಫಸ್ಟು ಕೋಡ್ನ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಿದ್ದೀನಿ. ಸೊ ಫಸ್ಟು ನೀವು ಲ್ಯಾಂಗ್ ಚೈನ್ ಗೂಗಲ್ ಜೆನಿ ಎ ಮಾಡೆಲ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಅದಾದಮೇಲೆ ಅದರಲ್ಲಿ ಚಾಟ್ ಜನರೇಟಿವ್ ಎ ಐ ಮಾಡೆಲ್ನ ಇಂಪೋರ್ಟ್ ಮಾಡ್ಕೊಳ್ಳಿ. ಓಕೆ, ಗೂಗಲ್ ಎ ಪಿ ಐ ಕೀನ ಸೆಟ್ ಮಾಡಿ, ನಿಮಗೆ ಸಿಗುತ್ತೆ ಅದು ಎ ಐ ಸ್ಟುಡಿಯೋ .google.com ಹೋದಾಗ. ನೆಕ್ಸ್ಟು ಎಲ್ ಎಲ್ ಎಮ್ ಆಬ್ಜೆಕ್ಟ್ನ ಡಿಕ್ಲೇರ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಯೂಸ್ ಮಾಡ್ತಿರೋ ಮಾಡೆಲ್ ಜೆಮಿನಿ 1.5 ಫ್ಲ್ಯಾಶ್. ಓಕೆ, ಸೊ ಇದನ್ನ ರನ್ ಮಾಡಿದ್ದೀನಿ, ಸಕ್ಸಸ್ಫುಲ್ ಆಗಿ ರನ್ ಆಗಿದೆ. ಹಾಗೇನೆ ಟೈಟಾನಿಕ್ ಸಿ ಎಸ್ ವಿನ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಟೈಟಾನಿಕ್ ಸಿ ಎಸ್ ವಿನ ನಿಮಗೆ ಆರಾಮಾಗಿ ನಿಮಗೆ ಗೂಗಲಲ್ಲಿ ಸಿಗುತ್ತೆ, ಅದು ಒಂದು ಈ ರೀತಿಯಾಗಿರುತ್ತೆ. ಜಸ್ಟ್ ನೀವು ಟೈಟಾನಿಕ್ ಸಿ ಎಸ್ ವಿ ಅಂತ ಸರ್ಚ್ ಮಾಡಿದ್ರಾಯ್ತು, ನಿಮ್ಗೆ ಸಿಗುತ್ತೆ ಈ ಡೇಟಾ ಸೆಟ್. ಬೇಕಾದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಅದನ್ನ ಲಿಂಕ್ನ ನಿಮಗೆ ಕಳಿಸ್ತೀನಿ. ಓಕೆ, ಕಮೆಂಟ್ ಮಾಡ್ತೀನಿ. ಸೊ ಇದನ್ನು ನಾನು ರೀಡ್ ಮಾಡಿ ನಿಮಗೆ ಶೇಪ್ನ ನೋಡ್ತು ಇಲ್ಲಿ ಡಿಸ್ಪ್ಲೇ ಮಾಡಿದ್ದೀನಿ, ನೋಡ್ಬೋದು ಇಲ್ಲಿ. ಸೊ ಟೋಟಲ್ 887 ರೋಗಳಿದೆ, ಹಾಗೆ 8 ಕಾಲಮ್ ಇದೆ. ಓಕೆ, ಸೊ ಕಾಲಮ್ ಯಾವ್ದ್ಯಾವುದು ಅಂತಲೂ ಕೂಡ ನೋಡ್ಬೋದು ಇಲ್ಲಿ. ಸರ್ವೈವರ್, ಪಿ ಕ್ಲಾಸ್, ನೇಮ್, ಹಾಗೆ ಸೆಕ್ಸ್, ಏಜ್, ಸಿಬ್ಲಿಂಗ್ಸ್, ಸ್ಪೌಸ್ ಅಬ್ರಾಡ್, ಆಮೇಲೆ ಪೇರೆಂಟ್ ಚಿಲ್ಡ್ರನ್ ಅಬ್ರಾಡ್, ಮತ್ತು ಫೇರ್. ಸೊ ಆ ಡೇಟಾ ಸೆಟ್ ಈ ರೀತಿ ಇರುತ್ತೆ. ಓಕೆ, ನೆಕ್ಸ್ಟು ಲ್ಯಾಂಗ್ ಚೈನ್ನಿಂದ ನಾವು ಇದು ಮಾಡ್ತಿರೋ ಅಪ್ರೋಚ್ ಏನಪ್ಪ ಅಂದರೆ ಸಿ ಎಸ್ ವಿ ಡೇಟಾನ ಒಂದು ಡೇಟಾಬೇಸ್ ಆಗಿ ಕನ್ವರ್ಟ್ ಮಾಡ್ತಾ ಇದ್ದೀನಿ. ಸೊ ಅದಕ್ಕೆ ನಾನು ಎಸ್ ಕ್ಯೂ ಎಲ್ ಲೈಟ್ನ ಯೂಸ್ ಮಾಡ್ತಾ ಇದ್ದೀನಿ, ಇಲ್ಲಿ ನೋಡ್ಬೋದು ಇಲ್ಲಿ. ಸೊ ಫಸ್ಟು ಲ್ಯಾಂಗ್ ಚೈನ್ ಕಮ್ಯುನಿಟಿಯಿಂದ ಎಸ್ ಕ್ಯೂ ಎಲ್ ಡೇಟಾಬೇಸ್ನ ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಎಸ್ ಕ್ಯೂ ಎಲ್ ಆಲ್ಕೆಮಿಯಿಂದ ಕ್ರಿಯೇಟ್ ಎಂಜಿನ್ನ ಇಂಪೋರ್ಟ್ ಮಾಡಿಕೊಂಡು ಒಂದು ಎಸ್ ಕ್ಯೂ ಎಲ್ ಟೈಟಾನಿಕ್ ಡಿ ಬಿ ಅಂತ ಒಂದು ಡೇಟಾಬೇಸ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಕ್ರಿಯೇಟ್ ಮಾಡಿಕೊಂಡು ಎಂಜಿನಿಗೆ ಡಿಕ್ಲೇರ್ ಮಾಡ್ಕೊಳ್ತಾ, ಎಂಜಿನ್ ಆಬ್ಜೆಕ್ಟ್ ಕ್ರಿಯೇಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇಲ್ಲಿ ಡೇಟಾ ಫ್ರೇಮನ್ನು ಟು ಎಸ್ ಕ್ಯೂ ಎಲ್ಗೆ ಕನ್ವರ್ಟ್ ಮಾಡಬೇಕಾದ್ರೆ ಒಂದು ಡೇಟಾಬೇಸ್ ನೇಮ್ ಕೊಡಬೇಕು, ಹಾಗೆ ಎಂಜಿನ್ ಕೊಡಿ, ಮತ್ತು ಇಂಡೆಕ್ಸ್ ಫಾಲ್ಸ್ ಸೆಟ್ ಮಾಡಿ. ಓಕೆನಾ, ಸೊ ಅದಾಗುತ್ತೆ. ಸೊ ನಿಮಗೆ ಇಲ್ಲಿ ರಿಸಲ್ಟ್ 887 ಇಲ್ಲಿ ಬರ್ತಾ ಇದೆ. ಓಕೆ, ಸೊ ಚೆಕ್ ಮಾಡೋಣ ಈ ಡೇಟಾಬೇಸ್ ಕರೆಕ್ಟಾಗಿ ವರ್ಕ್ ಆಗ್ತಿದೆಯೋ ಇಲ್ಲ ಅಂತ. ಸೊ ಫಸ್ಟ್ ನೋಡ್ಬೋದು ಇಲ್ಲಿ ನಾನೊಂದು ಡೇಟಾಬೇಸ್ನ ಆಬ್ಜೆಕ್ಟ್ನ ಡಿಕ್ಲೇರ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಡಯಲೆಕ್ಟ್ನ ಪ್ರಿಂಟ್ ಮಾಡೋದಾದರೆ, ಸೊ ಇದು ಎಸ್ ಕ್ಯೂ ಎಲ್ ಲೈಟ್ ಇದು. ಓಕೆ, ನೆಕ್ಸ್ಟು ಗೆಟ್ ಯೂಸಬಲ್ ಟೇಬಲ್ ನೇಮ್ಸ್ ಅಂದರೆ ಟೈಟಾನಿಕ್ ಮಾತ್ರ ಇಲ್ಲಿ ಟೇಬಲ್ ನೇಮ್ ಕೊಟ್ಟಿದ್ದೀವಲ್ವಾ ಇದು. ಓಕೆ, ಸೊ ನೆಕ್ಸ್ಟು ರನ್ ಆಗ್ತಿದೆಯಿಲ್ಲ ಅಂತ ಪ್ರಾಪರಾಗಿ ಚೆಕ್ ಮಾಡಬೇಕಾದ್ರೆ ನಾನೊಂದು ಕ್ವೇರಿ ರನ್ ಮಾಡ್ತಾ ಇದ್ದೀನಿ, ಸೆಲೆಕ್ಟ್ ಸ್ಟಾರ್ ಫ್ರಮ್ ಟೈಟಾನಿಕ್ ವೇರ್ ಏಜ್ ಇಸ್ ಲೆಸ್ ದ್ಯಾನ್ 2. ಸೊ ಎಲ್ಲರದು ಇಲ್ಲಿ ಲೆಸ್ ದ್ಯಾನ್ 2 ಇರೋ ಏಜಿಂದೆಲ್ಲ ಇಲ್ಲಿ ಡೇಟಾ ಇಲ್ಲಿ ಬಂದಿದೆ. ಓಕೆ, ಸೊ ಇದನ್ನು ನಾವು ಇವಾಗ ಇದು ಜಸ್ಟ್ ಎಸ್ ಕ್ಯೂ ಎಲ್ ಕ್ವೇರಿ, ನಮಗೆ ಎಸ್ ಕ್ಯೂ ಎಲ್ ಕ್ವೇರಿ ಮಾಡಬೇಕಾಗಿಲ್ಲ, ನಾವು ನ್ಯಾಚುರಲ್ ಲ್ಯಾಂಗ್ವೇಜಲ್ಲಿ ಇದನ್ನ ಕ್ವೇರಿ ಮಾಡಬೇಕಲ್ವಾ. ಸೊ ಅವಾಗ ಏನು ಯೂಸ್ ಮಾಡಬೇಕಾಗುತ್ತೆ ಅಂದರೆ ಟೂಲ್ಸ್ ಏಜೆಂಟ್ಗಳನ್ನ ನೀವು ಡೆವಲಪ್ ಮಾಡಬೇಕಾಗುತ್ತೆ. ಸೊ ಅವಾಗ ನಾನು ಇಲ್ಲಿ ಲ್ಯಾಂಗ್ ಚೈನ್ ಕಮ್ಯುನಿಟಿಯಿಂದ ಏಜೆಂಟ್ ಟೂಲ್ ಕಿಟ್ಸಿಂದ ಕ್ರಿಯೇಟ್ ಎಸ್ ಕ್ಯೂ ಎಲ್ ಏಜೆಂಟ್ನ ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಎಸ್ ಕ್ಯೂ ಎಲ್ ಏಜೆಂಟ್ನ ಇಂಪೋರ್ಟ್ ನಾರ್ಮಲಾಗಿ ಹೇಳಬೇಕು ಅಂದರೆ, ಸೊ ಅದರದೊಂದು ಎಸ್ ಕ್ಯೂ ಎಲ್ ಏಜೆಂಟ್ ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡ್ಕೊಳ್ತಾ ಇದ್ದೀನಿ. ಕ್ರಿಯೇಟ್ ಮಾಡಬೇಕಾದ್ರೆ ನೀವು ಏನೇನು ಕೊಡಬೇಕು ಅಂದರೆ ಒಂದು ಲಾರ್ಜ್ ಲ್ಯಾಂಗ್ವೇಜ್ ಮಾಡೆಲ್ ಕೊಡಬೇಕು, ಮತ್ತು ಡೇಟಾಬೇಸ್ ಕೊಡಬೇಕು. ಏಜೆಂಟ್ ಟೈಪ್ ಏನಿದೆ ಇಲ್ಲಿ ನಾನು ಟೂಲ್ ಕಾಲಿಂಗ್ ಅನ್ನೋದನ್ನ ಕೊಟ್ಟಿದ್ದೀನಿ. ಇಲ್ಲಿ ನೀವು ಇಲ್ಲಿ ಓಪನ್ ಎ ಟೂಲ್ ಅಂತಲೂ ಕೂಡ ಕೊಡ್ಬೋದು, ಇಲ್ಲಿ ಆಪ್ಷನ್ಸ್ ಬರುತ್ತೆ ನಿಮಗೆ, ನೋಡ್ಬೋದು ಇಲ್ಲಿ ಓಪನ್ ಎ ಟೂಲ್ಸ್ ಅಂತ ಇದೆ. ಓಕೆ, ಅಥವಾ ಬೇಡ ಅಂದರೆ ನನ್ ಕೂಡ ಇಡ್ಬೋದು, ಅದು ಡಿಫಾಲ್ಟ್ ಆಗಿ ಒಂದು ತಗೊಳ್ಳುತ್ತೆ. ನೆಕ್ಸ್ಟು ನಾನು ಇಲ್ಲೊಂದು ಕ್ವಶನ್ನ ಕೇಳ್ತಾ ಇದ್ದೀನಿ. ಸೊ ಇಲ್ಲಿ ಇವಾಗ ರನ್ ಮಾಡೋಣ. ಓಕೆ, ಸೊ ಏಜೆಂಟ್ ಎಕ್ಸಿಕ್ಯೂಟರ್ ನಾನು ಕೇಳ್ತಿರೋ ಕ್ವಶನ್ ಏನಂದರೆ ವಾಟ್ಸ್ ದಿ ಏಜ್ ಆಫ್ ಮಿಸ್ಟರ್ ಓವೆನ್ ಹ್ಯಾರಿಸ್ ಅಬ್ರಾಂಡ್ ಅಂತ ಕೇಳ್ತಾ ಇದ್ದೀನಿ. ಸೊ ಅದು ಫಸ್ಟ್ ಡೇಟಾನೇ. ಸೊ ಅದು ಡೇಟಾ ಇಲ್ಲಿ ಬಂದಿದೆ, ನೋಡ್ಬೋದು ಇಲ್ಲಿ. ಓಕೆ, ಆಮೇಲೆ ಇದನ್ನು ರನ್ ಮಾಡಿದಾಗ ನನಗೆ ಏನು ರಿಸಲ್ಟ್ ಬರ್ತಿದೆ ಇದನ್ನು ನಿಮ್ಗೆ ಶೋ ಮಾಡ್ತೀನಿ. ಓಕೆ, ಫಸ್ಟು ಎಂಟ್ರಿಂಗ್ ದಿ ಎಸ್ ಕ್ಯೂ ಎಲ್ ಏಜೆಂಟ್ ಎಕ್ಸಿಕ್ಯೂಟರ್. ಸೊ ನೆಕ್ಸ್ಟು ಇಲ್ಲಿ ಲಿಸ್ಟ್ ಆಫ್ ಟೇಬಲ್ಸ್ನ ತಗೊಳ್ಳುತ್ತೆ. ನೆಕ್ಸ್ಟು ಕ್ರಿಯೇಟಿಂಗ್ ಟೇಬಲ್ ಡೇಟಾನಿಕ್, ಇಲ್ಲಿ ಎಲ್ಲ ನಿಮಗೆ ಡಿಸ್ಪ್ಲೇ ಆಯಿತು. ಓಕೆ, ಸೊ ಮಿಸ್ಟರ್ ಓವನ್ ಹ್ಯಾರಿಸ್ ಬ್ರೌನ್ ವಾಸ್ 22 ಇಯರ್ ಓಲ್ಡ್. ರಿಸಲ್ಟ್ ನೋಡ್ಬೋದು ಇಲ್ಲಿ 22 ಇಯರ್ ಓಲ್ಡ್ ಅಂತ ನಿಮಗೆ ತೋರಿಸ್ತಾ ಇದೆ. ಸೊ ಏಜ್ನ ನೀವು ಚೆಕ್ ಮಾಡೋದಾದರೆ ಇಲ್ಲಿ 22 ಇದೆ. ಓಕೆ, ಸೊ ನೆಕ್ಸ್ಟು ನಾನು ಕೇಳ್ತಿರೋ ಕ್ವಶನ್ ಏನಂದರೆ
what is the age and p class. ಕ್ಲಾಸ್ ನ ಕೂಡ ಕೇಳೋಣ, ಅಂದ್ರೆ ಅವ್ರು ಯಾವ ಒಂದು ಟ್ರಾವೆಲಿಂಗ್ ಕ್ಲಾಸ್ ಅಲ್ಲಿ ಹೋಗ್ತಿದ್ದಾರೆ, ಅಂದ್ರೆ ಫಸ್ಟ್ ಕ್ಲಾಸ್, ಸೆಕೆಂಡ್ ಕ್ಲಾಸ್, ಅದೇ ಥರ್ಡ್ ಕ್ಲಾಸ್ ಅಲ್ಲಿ ಹೋಗ್ತಿದಾರೋ ಅಂತ ನಿಮ್ಗೆ ಗೊತ್ತಾಗುತ್ತೆ. ಓಕೆ, ಪಿ ಕ್ಲಾಸ್ 3 ಅಂತ ಬರ್ತಾ ಇದೆ. ಓಕೆ, ಇನ್ನು ಸ್ವಲ್ಪ ಕಷ್ಟವಾಗಿರೋ ಕ್ವಶನ್ ಕೇಳೋಣ. ಓಕೆ, ಕಷ್ಟವಾಗಿರೋ ಕ್ವಶನ್ ಏನಂದ್ರೆ, ಓಕೆ, ವಾಟ್ಸ್ ದಿ ಆವರೇಜ್ ಏಜ್ ಆಫ್ ಸರ್ವೈವರ್ಸ್. ಸರ್ವೈವರ್ ಆಗಿರುವಂತಹ ಆವರೇಜ್ ಏಜ್ ಏನಂತ ಚೆಕ್ ಮಾಡ್ತಾ ಇದ್ದೀವಿ. ಟೈಟಾನಿಕ್ ಕ್ರ್ಯಾಶ್ ಆದಾಗ ಸರ್ವೈವ್ ಆಗಿದ್ದಾರೆ ಒಂದಿಷ್ಟು ಜನ. ಸೊ ಅದರಲ್ಲಿ ಸರ್ವೈವ್ ಆಗಿರೋದು ಆವರೇಜ್ ಏಜ್ ನ ನೋಡಿದರೆ 28.41. ಓಕೆ, ಕರೆಕ್ಟ್ ಇದೆ. ನೆಕ್ಸ್ಟ್ ಕ್ವೆಶನ್ ನೋಡೋದಾದ್ರೆ, ಹೌ ಮೆನಿ ರೆಕಾರ್ಡ್ಸ್ ಇನ್ ದಿ ಡೇಟಾ ಸೆಟ್ ಅಂತ ನೋಡೋಣ. ಕೇಳೋಣ, ಹೌ ಮೆನಿ ಪೀಪಲ್ ವರ್ ಟ್ರಾವೆಲಿಂಗ್, ಹೌ ಮೆನಿ ಪೀಪಲ್ ಸರ್ವೈವ್ಡ್ ಅಂತ ಕೇಳೋಣ. ಓಕೆ, ಕೆಳಗಡೆ ಇನ್ನೂ ಕೆಲವೊಂದಿಷ್ಟು ಕ್ವಶನ್ಸ್ ಇದೆ, ಬಟ್ ನಾನು ಅದನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬಟ್ ಇದು ಜಸ್ಟ್ ನಾನು ಒಂದು CSV ಫೈಲಿಂದ ಹೇಗೆ ನೀವು ಆನ್ಸರ್ನ ತೊಗೊಳ್ಬೋದು ಅನ್ನೋದಕ್ಕೆ ನಾನು ಇಲ್ಲಿ ಮಾಡಿರೋದೊಂದು ಸಿಂಪಲ್ ಎಕ್ಸಾಂಪಲ್. ಓಕೆ, ಸೊ ಇದರಲ್ಲಿ ನಿಮಗೆ 342 ಪೀಪಲ್ ಸರ್ವೈವ್ಡ್ ಅಂತ ಹೇಳ್ತಾ ಇದೆ. ಕಾಪಿ ಮಾಡಿಕೊಂಡು ಗೂಗಲಲ್ಲಿ ಚೆಕ್ ಮಾಡೋಣ ಆ್ಯಕ್ಚುಲಿ ಕರೆಕ್ಟ್ ಇದೆಯೋ ಇಲ್ಲ ಅಂತ. ಟೈಟಾನಿಕ್702 ಅಂತ ಹೇಳ್ತಾ ಇದೆ, ಆದರೆ ನಮ್ಮ ಹತ್ರ ಇರೋ ರೆಕಾರ್ಡು ಆ್ಯಕ್ಚುಲಿ 800 ರೆಕಾರ್ಡು. ಆಮೇಲೆ ಇಲ್ಲಿ ಆ್ಯಕ್ಚುಲಿ ಪ್ಯಾಸೆಂಜರ್ಸ್ ಇದ್ದಿದ್ದು 2000 ಅಂತ ಹೇಳ್ತಾರೆ. ನಮ್ಮ ಚಿಕ್ಕ ಡೇಟಾ ಸೆಟ್ ಇರೋದು ನಮ್ಮ ಹತ್ರ ಇರುವಂಥ ಡೇಟಾ ಸೆಟ್ಟು. ಸೊ ಅದ್ರ ಪ್ರಕಾರ ಇದು ಚೆಕ್ ಮಾಡ್ತಿದೆ. ಸೊ ಚೆಕ್ ಮಾಡ್ಬೇಕಾದ್ರೆ ನೀವು ಅದನ್ನ SQL ಕ್ವೇರಿ ಕೂಡ ನೀವು ಚೆಕ್ ಮಾಡ್ಬೋದು ಇಲ್ಲಿ. ಓಕೆ, ಸೊ ಇಲ್ಲಿ ಏನು ಮಾಡಿದೆ ಅಂದರೆ, ಸೆಲೆಕ್ಟ್ ಕೌಂಟ್ ಆಫ್ ಸರ್ವೈವ್ಡ್ ಫ್ರಮ್ ಟೈಟಾನಿಕ್ ವೇರ್ ಸರ್ವೈವ್ಡ್ ಇಸ್ ಈಕ್ವಲ್ ಟು 1. ಸೊ ಇದು ಸರ್ವೈವ್ಡಲ್ಲಿ ಹೋದರೆ ನೀವು ಇಲ್ಲಿ ಫಸ್ಟ್ ಕಾಲಮ್, ಸೊ 1 ಏನಿದೆ ಅದೆಲ್ಲ ಸರ್ವೈವ್ ಆಗಿರೋರು. ಓಕೆ, 0 ಏನಿದೆ ಅದೆಲ್ಲ ಸರ್ವೈವ್ ಆಗದಿದ್ದವರು. ಓಕೆ, ನೆಕ್ಸ್ಟ್ ಏನು ಕ್ವಶನ್ ಕೇಳೋಣ ಅಂದರೆ, ಹೌ ಮೆನಿ ಫೀಮೇಲ್ಸ್ ವರ್ ದೇರ್ ಅಂತ ಕೇಳೋಣ. ಹೌ ಮೆನಿ ಫೀಮೇಲ್ಸ್ ಸರ್ವೈವ್ ಫಸ್ಟ್ ಕೇಳ್ತಾ ಇರೋದು. ಸೊ 233 ಅಂತ ಫೀಮೇಲ್ಸ್ ಆರ್ ಸರ್ವೈವ್ಡ್ ಅಂತ ಹೇಳ್ತಾ ಇದೆ. ಓಕೆ, ಇದನ್ನ ನಾವು ಒಂದ್ಸರಿ ವೆರಿಫೈ ಮಾಡೋಣ. ಓಪನ್ ಎಕ್ಸೆಲ್ ಶೀಟ್ ಅಲ್ಲಿ ಓಪನ್ ಮಾಡಿಕೊಂಡು ಫಿಲ್ಟರ್ ಮಾಡಿದ್ರೆ ಗೊತ್ತಾಗುತ್ತೆ. ಸೊ ಯಾಕಂದ್ರೆ ಬ್ಲೈಂಡ್ ಆಗಿ ಹೋಗೋದೇನು ಬೇಡ. ಇದರಲ್ಲಿರೋ ಡೇಟಾ ಸೆಟ್ನ ನಾವು ನೋಡೋದಾದ್ರೆ, ಓಕೆ,
314 ಅಂತ ತೋರಿಸ್ತಾ ಇದೆ ಫಿಮೇಲ್. ಓಕೆನಾ, ಸೊ 314 ಫಿಮೇಲ್ಸ್ ಇದೆ. ನಾವು ಪ್ರಾಪರ್ ಆಗಿ ಫಸ್ಟ್ ಏನು ಚೆಕ್ ಮಾಡೋಣ ಅಂದ್ರೆ, ಈಗ ಹೌ ಮೆನಿ ಫಿಮೇಲ್ಸ್ ಬರ್ದೆ ಫಸ್ಟ್ ಕೇಳೋಣ. ಸೊ ನಮಗೆ ಅವಾಗ ಆನ್ಸರ್ ಚೆಕ್ ಮಾಡೋದಕ್ಕೆ ಒಂದು ಐಡಿಯಾ ಬರುತ್ತೆ. ಕರೆಕ್ಟ್ ಇದೆಯೋ ಇಲ್ಲ ಅಂತ. ಓಕೆ, 314 ನಮಗೆ ಬಂದಿರೋ ಆನ್ಸರ್ ಕೂಡ ಇಲ್ಲಿ ಸರಿ ಇದೆ, ಫಿಮೇಲ್ಸ್ ಕರೆಕ್ಟ್ ಇದ್ದಾರೆ. ಸೊ ಸರ್ವೈವ್ಡ್ ಕೂಡ ಇದು ಅಪ್ಲೈ ಮಾಡಬೇಕಾದ್ರೆ ನೆಕ್ಸ್ಟ್ ಸರ್ವೈವ್ಡಲ್ಲಿ 1:0 ಮಾಡಿರುತ್ತೆ ಅಷ್ಟೇ. ಓಕೆನಾ, ಸೊ ಇದು ತುಂಬ ಚೆನ್ನಾಗಿ ವರ್ಕ್ ಆಗ್ತಿದೆ. ಇದನ್ನು ನೀವು ಒಂದು ಸ್ಟ್ರೀಮ್ಲೆಟ್ ಅಪ್ಲಿಕೇಶನ್ ಆಗಿ ಕನ್ವರ್ಟ್ ಮಾಡಿ ಚಾಟ್ ವಿತ್ CSVಗೆ ನೀವು ಏನು ಮಾಡ್ಬೋದು, ಸೊ ಕ್ರಿಯೇಟ್ ಅಂಡ್ ಕಸ್ಟಮ್ ಏಜೆಂಟ್ ಅಂತ ಒಂದು ಪ್ರಾಜೆಕ್ಟ್, ಕಸ್ಟಮ್ ಏಜೆಂಟ್ ಫಾರ್ ಚಾಟಿಂಗ್ ವಿತ್ CSV ಅಂತ ಒಂದು ಪ್ರಾಜೆಕ್ಟ್ ನೇಮ್ ಕೂಡ ಕ್ರಿಯೇಟ್ ಮಾಡಿಕೊಂಡು ಒಂದು ಸಿಂಪಲ್ ಆದಂಥ ಅಪ್ಲಿಕೇಶನ್ನ ಡೆವಲಪ್ ಮಾಡ್ಬೋದು. ಓಕೆ, ಸೊ ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸ್ವಲ್ಪನಾದರೂ ಇದು ಹೆಲ್ಪ್ಫುಲ್ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ. ಧನ್ಯವಾದಗಳು.